ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾ ಮುಖ್ಯವಾದ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಏನು ಅಂತ ಅಂದರೆ, ಪ್ರತಿಯೊಬ್ಬ ಮಹಿಳೆಯರು ಕೂಡ ತಿಂಗಳಿಗೊಮ್ಮೆ ಮುಟ್ಟಾಗ್ತಾ ಇರ್ತೀರಿ, ಅಂದರೆ ಪಿರಿಯಡ್ಸ್ ಆಗ್ತಾ ಇರ್ತೀರಿ. ಅದು ಮುಗಿದ ನಂತರ, ಅಂದರೆ ದಿನಗಳ ಕಳೆದ ನಂತರ ನಾವು ಮನೆಯನ್ನು ಯಾವ ರೀತಿ ಶುದ್ಧಿ ಮಾಡಬೇಕು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಮೂಢನಂಬಿಕೆ ಅಲ್ಲ, ನಮ್ಮ ಸುರಕ್ಷತೆಗೋಸ್ಕರ ನಾವು ಈ ಒಂದು ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ. ಬನ್ನಿ, ಈಗ ನಾವು ಪ್ರಾರಂಭ ಮಾಡೋಣಂತೆ. ನೋಡಿ, ಮುಟ್ಟಿನ ದಿನಗಳು ಅಂತಂದರೆ ನನಗೆ ತುಂಬ ಜನ ಕೇಳ್ತಿರ್ತಾರೆ, ಮೇಡಮ್ ನಮಗೇನು ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ, ನಮಗೆ 4 ಡೇಸ್ ಆಯಿತು, 3 ಡೇಸ್ ಆಯಿತು, ನಾವು ಪೂಜೆ ಮಾಡ್ಬೋದಾ ಅಂತೇಳಿ. ಆ ತಪ್ಪುಗಳನ್ನ ನಾವು ಮಾಡೋದಕ್ಕೆ ಹೋಗಬಾರ್ದು. ನಮಗೆ ದೇವರ ಮೇಲೆ ಎಷ್ಟು ನಂಬಿಕೆ ಇರುತ್ತೋ ಹಾಗೇ ನಾವು ಈ ವಿಷಯದಲ್ಲೂ ಕೂಡ ನಂಬಿಕೆ ಇಟ್ಟು ನಾವು ಇದನ್ನು ಆಚರಣೆ ಮಾಡಬೇಕಾಗತ್ತೆ. 5 ಡೇಸ್ ಕಂಪ್ಲೀಟ್ ಆಗಬೇಕು. ನಿಮಗೆ ಬ್ಲೀಡಿಂಗ್ ಆಗಲಿ ಆಗದೆ ಇರಲಿ, ಏನೇ ಆಗಿರಲಿ, ನಿಮಗೆ ಒಂದು ಏನಪ್ಪ ಅಂತಂದರೆ 5 ದಿವಸ ಕಳೆದ ನಂತರ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕು. 5 ದಿವಸದ ಒಳಗೆ ನೀವು 3 ಬಾರಿ ತಲೆಗೆ ಸ್ನಾನ ಮಾಡಿರಬೇಕು. 1st ಡೇ ಒಂದು ಸರಿ, ಮತ್ತೆ 3rd ಡೇ, ಮತ್ತೆ 5th ಡೇ. ಕೆಲವೊಬ್ಬರು ಡೈಲಿ ಮಾಡ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಆಗದೆ ಹೋದಾಗ ಅದು 5 ಡೇಸಲ್ಲಿ 3 ಬಾರಿನಾದರೂ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕು. ಅದರ ನಂತರ ನೀವು ದೇವರ ಮನೆಯೊಳಗೆ ಹೋಗಿ ನೀವು ಪೂಜೆ ಮಾಡ್ಕೋಬೋದು. ಅಂದರೆ 5 ದಿವಸ ಕಳೆದ ನಂತರ 6ನೇ ದಿವಸದಲ್ಲಿ ನೀವು ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು, ತಲೆಗೆ ಸ್ನಾನ ಮಾಡಿಕೊಂಡು ಅದರ ನಂತರ ನೀವು ದೇವರ ಮನೆಗೆ ಹೋಗಿ ನಮಸ್ಕಾರ ಮಾಡ್ಕೋಬೋದು. ಈಗ ನಾವು 5 ದಿನಗಳು ಕಳೀತಾ ಇರ್ತೇವೆ, 5 ದಿನಗಳು ಹೇಗಿರಬೇಕು ಅಂತ ನಾನು ಮೊದಲು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆದಷ್ಟು ನೀವು ತುಂಬಾ ಹೆಚ್ಚಾಗಿ ನೀವು ಡೆಟಾಲ್ನ ಉಪಯೋಗಿಸ್ಕೊಳ್ಳಿ. ನೀವು ಈಗಂತೂ ಪ್ಯಾಡ್ ಬಂದಿರುತ್ತೆ, ಸರಿ, ಹಿಂದಿನ ಕಾಲದಲ್ಲೆಲ್ಲ ಬಟ್ಟೆಯನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಆದಷ್ಟು ಶುದ್ಧಿಯಾಗಿ ಇಟ್ಕೊಳ್ಳಿ. ನೀವು ದಿನನಿತ್ಯ ಹಾಕ್ಕೊಳ್ಳುವಂಥ ಬಟ್ಟೆಗಳು ಅದನ್ನು ನೀವು ಸಪ್ರೇಟಾಗಿ ಇಟ್ಕೊ. ಈ ಒಂದು ಸಮಯದಲ್ಲಿ ಇನ್ಫೆಕ್ಷನ್ ಆಗೋದು ತುಂಬಾ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಆದಷ್ಟು ನಾವು ದಿನನಿತ್ಯ ಉಪಯೋಗಿಸೋ ಬಟ್ಟೆಯಲ್ಲಿ ನಾವು ಸಪ್ರೇಟಾಗಿ ಇಟ್ಕೋಬೇಕು. ಅದನ್ನು ಆದಷ್ಟು ಡೆಟಾಲಲ್ಲಿ ವಾಶ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಸ್ವಲ್ಪ ನಮ್ಮ ಕೇರ್ ನಾವು ತೆಗೆದುಕೋಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ನಾವು ಈಗ ಮನೆಯಲ್ಲಿ ತುಂಬ ಜನ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ, ನೀನು ಒಂದು ಕಡೆ ಕೂತ್ಕೋ, ಒಂದ್ಯಾವ್ದಾರ ಒಂದು ಕಡೆ ಒಂದು ಪ್ಲೇಸ್ ಕೊಟ್ಟಿರ್ತಾರೆ, ಅಲ್ಲಿ ನೀರು ನಾವು ಮಾಡ್ಕೊಳ್ತೀವಿ ಅಂತಾರೆ. ಆದರೆ ಈಗಿನ ಒಂದು ನಮ್ಮ ಜೀವನ ಶೈಲಿಯಲ್ಲಿ ಆ ರೀತಿ ಆಗೋದಿಲ್ಲ. ಯಾಕಂದರೆ ಮನೆಯಲ್ಲಿ 2-3 ಜನ ಅಷ್ಟೇ ಇರ್ತಾರೆ, ಆಗ ನಾವೇನೇ ಸ್ವತಃ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಕೆಲಸವೆಲ್ಲ ಮುಗಿದ ನಂತರ, ಅಂದು 5 ದಿವಸ ಕಳೆದ ನಂತರ ನೀವೇನು ಮಾಡಬೇಕು ಅಂದರೆ, ಸ್ವಲ್ಪ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳಿ. ಈಗ ಅಡುಗೆ ಮನೆಯಿಂದ ಬರ್ತೀನಿ. ಅಡುಗೆ ಮನೆಯಲ್ಲಿ ನಾವು ಪ್ರತಿಯೊಂದನ್ನು ಮುಟ್ಬಿಟ್ಟಿರ್ತೀವಿ. ಸಾಸಿವೆ, ಈ ಒಂದು ಕಡಲೆಬೇಳೆ, ಉದ್ದಿನ ಬೇಳೆ, ಅಡುಗೆ ಅಂತ ಅಂದಮೇಲೆ ನಾವೆಲ್ಲವನ್ನು ಉಪಯೋಗಿಸ್ಕೊಂಡಿರ್ತೀವಿ. ಆಗ ನೀವೇನು ಮಾಡಬೇಕು ಅಂತಂದರೆ, ಒಂದು ಬಕೆಟಲ್ಲಿ ನೀರು ತೆಗೆದುಕೊಳ್ತೀರಲ್ವ, ನೀರಿಗೆ ಸ್ವಲ್ಪ ಸೋಪಿನ ಪೌಡ್ರ್ ಹಾಕಿ ಹಾಕಿರ್ತೀರಿ, ಕ್ಲೀನ್ ಮಾಡ್ಬೇಕಾದ್ರೆ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ. ಅದ್ರ ಜೊತೆಲಿ ಒಂದು ಸ್ವಲ್ಪ ನಾವು ಗೋವಿನ ಗಂಜಲ ಮತ್ತು ಅದ್ರ ಜೊತೆಲಿ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಬಿಡಿ. ಒಂದು 10 ನಿಮಿಷ ಆಗಲ್ಲ, ನಾನು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಒಂದು 1/2 ಗಂಟೆ ಅಂತೂ ಬೇಕೇ ಬೇಕಾಗುತ್ತೆ. ಅಷ್ಟು ನೀವು ಮಾಡ್ಕೊಂಡು ಬಿಡಿ. ಹಾಗೆಯೇ ಇನ್ನೊಂದು ನಿಮಗೆ ಮಾಹಿತಿ ಏನು ಅಂತಂದರೆ, ನೀವು ಪ್ರತಿ ತಿಂಗಳು ಅಷ್ಟೇನೆ ನೀವು ಬಾಕ್ಸ್ಗಳನ್ನೆಲ್ಲ ಹೆಚ್ಚು ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಚಿಕ್ಕ ಚಿಕ್ಕ ಬಾಕ್ಸು ಇಟ್ಕೊಳ್ಳಿ. ಅಂದರೆ 1/2 ಕೆಜಿ ಬಾಕ್ಸು, 1/2 ಕೆಜಿ ಬಾಕ್ಸ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ನಮ್ಗೆ ನಾವು ಏನೇ ಅದರೊಳಗೆ ನಾವು ತುಂಬಿಟ್ಕೊಂಡ್ರು ಕೂಡ ನಮಗೆ ಅದು 15 ದಿವಸದೊಳಗೆ ಖಾಲಿ ಆಗುವಂಥದ್ದು ಇರುತ್ತೆ. ಖಾಲಿ ಆದಮೇಲೆ ಮತ್ತೆ ನಾವು ಅದನ್ನ ವಾಶ್ ಮಾಡ್ತೀವಿ. ಆ ರೀತಿ ಇದ್ದಾಗ ನಮಗೆ ಅದು ಹೆಚ್ಚಿನ ಕ್ಲೀನ್ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ ಈ ಒಂದು ಸಮಯದಲ್ಲಿ, ನಮಗೆ ಮುಟ್ಟಿನ ಸಮಯದಲ್ಲಿ. ಯಾಕಂದರೆ ನಾವು ಅದನ್ನ ಪ್ರತಿ 15 ಡೇಸಿಗೆ ಒಂದ್ಸರಿ ನಾವು ಶುದ್ಧಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಮೇಲ್ಮೇಲೆ ಸ್ವಲ್ಪ ನೀವು ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಯಾಕಂದರೆ ನಾವು ಮುಟ್ಟಿರ್ತೀವಿ ಅನ್ನೋದು ಒಂದು ಕಾರಣಕ್ಕೋಸ್ಕರ ಅಷ್ಟೇ, ನಂಬಿಕೆ ಇದ್ರೆ. ಇದು ಆ್ಯಕ್ಚುಲಿ ಹಿರಿಯರು ಮಾಡ್ಕೊಂಡು ಬಂದಿರೋದು. ಈಗಿನ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಓ ಇವೆಲ್ಲ ಮೂಢನಂಬಿಕೆ, ಇವೆಲ್ಲ ಮಾಡೋದಕ್ಕೆ ಯಾರಿಗೆ ಸಮಯ ಇರುತ್ತಾ ಅಂತ ಅಂದ್ಕೊಳ್ತೀರಿ. ನಿಮಗೆ ನಂಬಿಕೆ ಇತ್ತು ಅಂದರೆ ನೀವು ಇದೊಂದು ಆಚರಣೆಯನ್ನು ಮಾಡ್ಬೋದು. ನೆಕ್ಸ್ಟ್ ನೋಡಿ, ನಾವು ಮಲಗುವಂಥ ಜಾಗ. ಈ 5 ದಿವಸಗಳಲ್ಲಿ ನಾವು ಎಲ್ಲಿ ಮಲ್ಕೊಳ್ತೀವೋ ಆ ಒಂದು ಜಾಗದಲ್ಲಿ ನೀವು ಒಂದು ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಪಿಲ್ಲೋ ಕವರ್ ಆಗಿರ್ಬೋದು, ಆದಷ್ಟು ಶುದ್ಧವಾಗಿರಬೇಕು. ಡೆಟಾಲ್ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ 5 ದಿವಸ ಕಳೆದ ನಂತರನೂ ಅಷ್ಟೇ, ನೀವು ಒಂದು ಎಲ್ಲೆಲ್ಲಿ ನೀವು ಉಪಯೋಗಿಸ್ಕೊಂಡಿರ್ತೀರೋ, ಬೆಡ್ಶೀಟ್ ಆಗಿರ್ಬೋದು, ಅಥವಾ ನಾವು ಈಗ ಹೋಗಿ ಸೋಫಾ ಮೇಲೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತೀವಿ, ಆ ಸೋಫಾ ಕವರು ಕೂಡ ತೆಗೀರಿ. ಹಾಗೆಯೇ ನಾವು ಬೆಡ್ ಮೇಲೂ ಕೂಡ ಕವರ್ ಹಾಕಿರ್ತೀವಿ, ಅದನ್ನೆಲ್ಲನೂ ಕೂಡ ತೆಗೆದುಬಿಟ್ಟು ನೀವು ಸ್ವಲ್ಪ ಡೆಟಾಲ್ ಹಾಕಿ ವಾಶ್ ಮಾಡ್ಕೊಂಡ್ಬಿಡಿ. ಇದಿಷ್ಟು ನೀವು ಮಾಡ್ಕೋಬೇಕಾಗಿರೋಂಥದ್ದು. ಅದು ಜೊತೆಲಿ ಇದು ನಮ್ಮ ಸುರಕ್ಷತೆಯೂ ಹೌದು. ಈಗಾಗಲೇ ನಿಮಗೆ ಹೇಳಿರ್ತೆ ನಾನು, ನಮಗೆ ಆ ಒಂದು ಸಮಯದಲ್ಲಿ ನಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ ಹೆಚ್ಚಾಗಿರುತ್ತೆ, ಹಾಗೆ ಅದು ಇನ್ನೊಬ್ರಿಗೂ ಕೂಡ ತೊಂದರೆ ಆಗಬಾರ್ದಲ್ಲ. ಹಾಗಾಗಿ ನಮ್ಮ ಒಂದು ನಮ್ಮ ಫ್ಯಾಮಿಲಿ ಸೇಫ್ಟಿಗೋಸ್ಕರ ನಾವು ಇದೊಂದು ಸ್ವಲ್ಪ ಪಾಲನೆ ಮಾಡಿದರೆ ಒಳ್ಳೆಯದು. ಅದರ ಜೊತೆಯಲ್ಲಿ ನಮಗೆ ದೇವರ ಮೇಲೆ ನಂಬಿಕೆ ಇತ್ತು ಅಂತಂದ್ರೂ ಕೂಡ ಇದೊಂದು ನಿಮಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೇನೆ. ನಮಗೆ ದೇವರ ಮೇಲೆ ನಂಬಿಕೆ ಇತ್ತು ಅಂತಂದರೆ, ಈಗ ನಾವು ಮುಟ್ಟಿನ ಸಮಯದಲ್ಲಿ ಉಪಯೋಗಿಸಿರುವಂಥ ಬಟ್ಟೆಗಳನ್ನು ಉಪಯೋಗಿಸದೇ ಇರೋದೇ ತುಂಬ ಸೂಕ್ತವಾದದ್ದು. ಹಾಗಾಗಿ ಆದಷ್ಟು 5 ದಿವಸ ನಾವು ಒಂದು ಸ್ವಲ್ಪ ಸಪ್ರೇಟಾಗಿ ಬೇರೆ ಬೇರೆ ಬಟ್ಟೆಗಳನ್ನ ನಾವು ಎತ್ತಿಟ್ಕೊಳ್ಳೋದು, ಮಲ್ಕೊಳ್ಳೋದು, ಇದನ್ನೆಲ್ಲ ನಾವು ಮಾಡಿದಾಗ ನಮಗೂ ಕೂಡ ಒಳ್ಳೆಯದು, ಹಾಗೆಯೇ ನಮ್ಮ ಫ್ಯಾಮಿಲಿ ಕೂಡ ಸುರಕ್ಷಿತವಾಗಿರುತ್ತೆ. ಅದ್ರ ಜೊತೆಲಿ ಮುಖ್ಯವಾಗಿ ನಮಗೆ ತಿಳಿಸ್ಕೊಡ್ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ನಾವು ಉಪಯೋಗಿಸುವಂಥ ಬೀರು ಅಂದರೆ ನಮ್ಮ ಜ್ಯುವೆಲ್ಲರಿ ಬಾಕ್ಸ್ ಆಗಿರ್ಬೋದು, ಅಥವಾ ನಾವು ದುಡ್ಡನ್ನು ಇಡುವಂಥ ಜಾಗ ಆಗಿರ್ಬೋದು. 5 ದಿವಸಗಳು ಕಳೆದ ನಂತರ ನಿಮಗೆ ಈಗಾಗಲೇ ನಿಮಗೆ ಹೇಳಿದಾಗ ನೀರಿಗೆ ಒಂದು ಸ್ವಲ್ಪ ಡೆಟಾಲು ಮತ್ತು ಹಸುವಿನ ಒಂದು ಗಂಜಲ, ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಒರೆಸ್ಬಿಡಿ. ಯಾಕಂದರೆ ಅದು ಲಕ್ಷ್ಮಿಯ ವಾಸಸ್ಥಾನವೂ ಕೂಡ ಆಗಿರುತ್ತೆ.
ಹಾಗಾಗಿ ಅದರ ಜೊತೆಲಿ ಈಗ ನಾವು ನೆಲವನ್ನು ಒರೆಸ್ಬೇಕು. ನೆಲ ಒರೆಸ್ಬೇಕಾದ್ರೂ ಅಷ್ಟೇನೇ ನೀವು ದಿನನಿತ್ಯನೂ ನೀವು ಹಾಕ್ಕೊಳ್ಳಿ ನೀರಿಗೆ. ಒಂದು ಪಕ್ಷ ನಿಮಗೆ ಕೆಲವೊಬ್ಬರಿಗೆ ದಿನನಿತ್ಯ ಹಾಕ್ಕೊಳ್ಳೋದಕ್ಕೆ ಸಮಯ ಆಗದೇ ಹೋದಾಗ ನಿಮಗೆ ಏನು ಮಾಡ್ಬೋದು, 5 ದಿವಸ ಕಳೆದ ನಂತರ ಆದರೂ ನೆಕ್ಸ್ಟ್ ಡೇ ನಿಮ್ಮ ನೆಲ ಒರೆಸ್ತಿರಲ್ಲ, ಆ ಒಂದು ಸಮಯದಲ್ಲಿ ನೀರಿಗೆ ಸ್ವಲ್ಪ ಪೆನಾಯ್ಲ್ ಹಾಕಿರ್ತೀರ. ಅದ್ರ ಜೊತೆಲಿ ಒಂದು ಸ್ವಲ್ಪ ಹಸುವಿನ ಗಂಜಲ ಮತ್ತು ಅರಿಶಿಣ ಮತ್ತು ಸ್ವಲ್ಪ ಉಪ್ಪನ್ನು ಬೆರೆಸಿ ನೀವು ನೆಲವನ್ನು ಒರೆಸ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮುಟ್ಟಿನ ಸಮಯದಲ್ಲಿ ಮತ್ತು ಮುಟ್ಟಿನ ನಂತರ ನಾವು ಯಾವ ರೀತಿ ಸೇಫ್ಟಿಯಾಗಿರಬೇಕು, ಯಾವ ರೀತಿ ನಾವು ಮನೆಯನ್ನು ಕ್ಲೀನ್ ಮಾಡಬೇಕು, ಹಾಗೆ ನಾವು ಶುದ್ಧತೆಯಿಂದ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ನೀವು ಮೂಢನಂಬಿಕೆ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮೂಢನಂಬಿಕೆ ಅಲ್ಲ ಇದು, ನಮಗೆ ನಾವು ಸುರಕ್ಷತೆಯಾಗಿರೋದು ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಸುರಕ್ಷತೆಯಾಗಿರಲಿ ಅಂತೇಳಿ ನಾವು ಇದನ್ನು ಪಾಲಿಸಬೇಕಾಗಿರುವಂಥ ನಿಯಮಗಳಷ್ಟೇನೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.